ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಸಿರಾ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವತಿಯಿಂದ ಶ್ರೀ ವಿದ್ಯಾಗಣಪತಿ ಕಲ್ಯಾಣ ಮಂಟಪದಲ್ಲಿ ರಕ್ತದಾನ ಶಿಬಿರ ಉದ್ಘಾಟನೆ ಮಾಡಲಾಯಿತು. ಪ್ರಿಯ ಸಿ ಟಿ ವಿ ವೀಕ್ಷಕರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬ್ಲಡ್ ಡೊನೇಟ್ ಗಣಪತಿ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಧುಗಿರಿ ಜಿಲ್ಲೆಯ ಶಿರಾ ನಗರದ ವತಿಯಿಂದ ಇದನ್ನು ನಾವು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ನಮಗೆ ಸಹಕಾರಿಯಾಗಿ ರೋಟರಿ ವಿಭಾಗದ ಬೆಂಗಳೂರಿನವರು ಮತ್ತು ಸಿದ್ಧಗಂಗಾ ಆಸ್ಪತ್ರೆ ತುಮಕೂರವರು ನಮಗೆ ಸಹಕಾರಿಗಳಾಗಿದ್ದಾರೆ. ಆತ್ಮೀಯರೇ, ಇವತ್ತು ಜಗತ್ತಿನಾದ್ಯಂತ COVID-19 ಅನ್ನುವಂಥದ್ದು ಪಸರಿಸಿದೆ. ಅದರ ವ್ಯಾಪಕವಾದ ಹಿನ್ನೆಲೆಯಲ್ಲಿ
ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಡೆಯಿಂದ ಸೇವಾ ಚಟುವಟಿಕೆಗಳು ಬಹಳ ಬಿರುಸಾಗಿ ಸಾಗಿರುವಂಥದ್ದು ಮತ್ತು ಯಾರು ನಿರಾಶ್ರಿತರಿದ್ದಾರೆ ಯಾರು ನಿರ್ಗತಿಕರಿದ್ದಾರೆ ಇವರಿಗೆ ಬೇರೆ ಬೇರೆ ರೂಪದಲ್ಲಿ ಅವರಿಗೆ ಸೇವಾ ಚಟುವಟಿಕೆಗಳನ್ನು ನಾವು ಮಾಡಿ ಅವರೊಂದಿಗೆ ಸಂಘದ ಎಲ್ಲ ಕಾರ್ಯಕರ್ತರು ಸ್ವಯಂ ಸೇವಕರು ಅವರೊಂದಿಗೆ ಇರುವಂಥದ್ದು ನಮ್ಮದು ವಿಶೇಷ ಸಹಜವಾಗಿ ನಾವು ಈ ಭಾರತದಲ್ಲೇ ಅಲ್ಲದೆ ಜಗತ್ತಿನ ವಿವಿಧ ದೇಶಗಳಲ್ಲಿ ಸಂಘದ ನೇತೃತ್ವದಲ್ಲಿ ಸುಮಾರು 171,700 ಕ್ಕೂ ಹೆಚ್ಚು ಸೇವಾ ಚಟುವಟಿಕೆಗಳು ಇಡೀ ದೇಶದಾದ್ಯಂತ ನಡೀತಾ ಇದೆ ಅದರಂತೆ ನಮ್ಮ ಈ ಮಧುಗಿರಿ ಜಿಲ್ಲೆಯ ಶಿರಾ ನಗರದಲ್ಲಿ ಇವತ್ತು ಸಂಘದ ಕಾರ್ಯಕರ್ತರ ಮೂಲಕ ನಾವೊಂದು ಸೇವಾ ಚಟುವಟಿಕೆಯನ್ನು ಹಮ್ಮಿಕೊಂಡಿದ್ದೇವೆ ಅದು ರಕ್ತದಾನ ಶಿಬಿರ ಯಾಕೆಂತಂದರೆ ನಮಗೆ ಸಹಜವಾಗಿ ಈ ದಿನಗಳಲ್ಲಿ ನಮಗೆ ಗೊತ್ತಾಗಿರುವಂಥದ್ದು ರಕ್ತದ ಕೊರತೆ ಎನ್ನುವಂಥದ್ದು ಬಹಳ ಕಾಡ್ತಾ ಇದೆ ನಮ್ಮ ಬೆಂಗಳೂರಿನ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಏನಿದೆ ಅಲ್ಲಿ ನಾವು ಪ್ರತಿ ವರ್ಷ ಬೇರೆ ಬೇರೆ ರೂಪದಲ್ಲಿ ಅವರಿಗೆ ರಕ್ತದಾನವನ್ನು ನಾವು ಮಾಡ್ತಾ ಇದ್ವಿ ಆದರೆ ಅಲ್ಲಿ ಇವತ್ತು ವ್ಯಾಪಕವಾಗಿ ಕೊರೋನಾ ಇರುವ ಕಾರಣ ನಮ್ಮ ಈ ಪ್ರದೇಶದಲ್ಲಿಯೇ ನಾವು ರಕ್ತದಾನದ ಶಿಬಿರವನ್ನು ಆಯೋಜನೆ ಮಾಡಿ ಅದರ ರಕ್ತವನ್ನು ನಾವು ಅಲ್ಲಿಗೆ ಕೊಡುವಂಥ ಕೆಲಸವನ್ನು ನಗರದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ನಾವು ಬಹುಶಃ ಒಂದು ಹೊತ್ತಿನ ಅನ್ನವನ್ನು ಕೊಟ್ಟರೆ ಅವತ್ತಿನ ಅವನಿಗೆ ಹಸಿವನ್ನು ನೀಗಿಸ್ಬೋದು ಕೊಟ್ಟರೆ ಅವನ ಬದುಕಿನ ಜ್ಞಾನದ ಬೆಳಕನ್ನು ನಾವು ಬೆಳಗಿಸ್ಬೋದು ಬಹುಶಃ ರಕ್ತವನ್ನು ದಾನ ಮಾಡಿದ್ರೆ ಒಬ್ಬ ಬದುಕಿನಲ್ಲಿ ಅವನಿಗೆ ಸಂಜೀವಿನಿಯನ್ನು ಮಾಡಿದಂತೆ ಇದು ಶ್ರೇಷ್ಠವಾದ ದಾನ ಆಗುತ್ತದೆ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಧುಗಿರಿ ಜಿಲ್ಲೆಯ ಈ ಶಿರಾ ನಗರದ ಕಾರ್ಯಕರ್ತರು ಮತ್ತು ರೋಟರಿ ಹಾಗೂ ಸಿದ್ಧಗಂಗಾ ಆಸ್ಪತ್ರೆ ತುಮಕೂರವರ ಸಹಯೋಗದಲ್ಲಿ ಮತ್ತು ಸಂಘದ ಕಾರ್ಯಕರ್ತರು ಸಮಾಜದ ನಾಗರಿಕ ಬಂಧುಗಳು ಮತ್ತು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದೇವೆ ಆತ್ಮೀಯರೇ ಇವತ್ತು ರಕ್ತದಾನ ಎನ್ನುವಂಥದ್ದು ಬಹಳ ಅತ್ಯಂತ ಅವಶ್ಯಕವಾಗಿರ್ತಕ್ಕಂತಹ ಒಂದು ಸಂಗತಿ ಯಾಕೆಂತಂದರೆ ಇವತ್ತು ಬಹಳ ಕೊರೋನಾ COVID-19 ಪರಿಣಾಮ ಎಲ್ಲೆಲ್ಲೂ ಸಹ ಈ ಥರದ ಸೌಲಭ್ಯಗಳು ದೊರೀತಾ ಇಲ್ಲ ಆಹಾರದ ಅದೇ ರೀತಿ ಔಷಧೋಪಚಾರಗಳ ಸಮಸ್ಯೆ ಎದ್ದು ಕಾಣ್ತಾ ಇದೆ ಹಾಗಾಗಿ ನಾವೆಲ್ಲರೂ ಯೋಚನೆ ಮಾಡಿದ್ವಿ ನಮ್ಮ ಶಿರಾನಗರದ ವತಿಯಿಂದಲೂ ಈ ರೀತಿಯ ರಕ್ತದಾನದ ಶಿಬಿರದ ಮೂಲಕ ರಕ್ತವನ್ನು ಸಂಗ್ರಹಿಸಿ ರಾಷ್ಟ್ರೋತ್ಥಾನ ಹಾಗೂ ಸಿದ್ಧಗಂಗಾ ಆಸ್ಪತ್ರೆಗಳಿಗೆ ನಾವು ಕೊಟ್ಟರೆ ಅವರು ಅದನ್ನು ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳಿಗೆ ಯಾರಿಗೆ ರಕ್ತದ ಅವಶ್ಯಕತೆ ಇದೆ ಅವರಿಗೆ ರಕ್ತವನ್ನು ಕಲ್ಪಿಸುವಂಥ ಕಾಯಕವನ್ನು ಅವರು ಮಾಡ್ತಾರೆ ಎನ್ನುವಂಥ ವಿಶ್ವಾಸವನ್ನು ಇಟ್ಟು ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕರಾಗಿರುವ ಡಾಕ್ಟರ್ ಪರಮೇಶ್ ಅವರ ಸಹಕಾರದೊಂದಿಗೆ ಈ ದಿನ ನಾವು ಶಿರಾ ನಗರದಲ್ಲಿ ಈ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ಆತ್ಮೀಯರೇ ಪ್ರಸ್ತುತ ದಿನಗಳಲ್ಲಿ ರಕ್ತದ ಪ್ರಮಾಣ ಅತ್ಯಂತ ಅವಶ್ಯಕತೆ ಇರುವುದರಿಂದ ಆ ರಕ್ತವನ್ನು ಸಂಗ್ರಹಿಸುವಂಥ ಕಾಯಕದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ ಬಹುಶಃ ಇವತ್ತು ಸಮಾಜದಲ್ಲಿ ಕೊರೋನಾ ಅದರ ಪ್ರಭಾವ ಎಷ್ಟಿದೆ ಅಂತಂದರೆ ಆರೋಗ್ಯವಂತ ವ್ಯಕ್ತಿಯನ್ನೂ ಸಹ ಇದು ಬಿಡ್ತಾ ಇಲ್ಲ ಯಾಕೆಂತಂದರೆ ಅದು ಯಾವ ಯಾವ ರೀತಿಯಲ್ಲಿ ಬರುತ್ತದೆ ಎನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಹಾಗಾಗಿ ನಮ್ಮ ಜಾಗೃತಿಯೊಂದಿಗೆ ಬಹಳ ಎಚ್ಚರಿಕೆಯೊಂದಿಗೆ ಈ ಕೊರೋನಾ COVID-19 ಅನ್ನುವಂಥ ಈ ವೈರಸ್ಸನ್ನು ನಾವೆಲ್ಲರೂ ನಿಯಂತ್ರಿಸುವಂಥ ಅಗತ್ಯತೆ ಇವತ್ತಿನ ದಿನಗಳಲ್ಲಿ ಬಹಳ ಅವಶ್ಯಕತೆ ಇದೆ ಹಾಗಾಗಿ ನಾವೆಲ್ಲರೂ ಬಹಳ ಜಾಗೃತ ಮನಸ್ಸಿನಿಂದ ಬಹಳ ಎಚ್ಚರಿಕೆಯಿಂದ ಈ ಕೊರೋನಾ COVID-19 ಎನ್ನುವ ವೈರಸ್ ವಿರುದ್ಧ ಹೋರಾಡುವಂಥ ಅನಿವಾರ್ಯತೆ ಇವತ್ತು ನಮ್ಮೊಂದಿಗಿದೆ ಅದಕ್ಕೋಸ್ಕರ ನಾವೆಲ್ಲರೂ ದೈಹಿಕ ಅಂತರವನ್ನು ಕಾಪಾಡಿಕೊಳ್ತಾ ನಮ್ಮ ಕೈಲಾದಷ್ಟು ಮಟ್ಟಿಗೆ ಯಾರಿಗೆ ಸಹಾಯಿಸಿದರೆ ಯಾರಿಗೆ ಔಷಧೋಪಚಾರಗಳ ಅಗತ್ಯ ಇದೆ ಯಾರಿಗೆ ಮೆಡಿಸಿನ್ಗಳ ಕೊರತೆ ಕಂಡುಬರುತ್ತೆ ಅಂತಹ ವ್ಯಕ್ತಿಗಳಿಗೆ ನಮ್ಮಿಂದ ಏನಾದರೂ ಒಂದು ಸಹಾಯವನ್ನು ಮಾಡಬೇಕಾಗಿರುವಂಥದ್ದು ನಮ್ಮ ಜೀವನದ ಒಂದು ಭಾಗ ಆಗಬೇಕು ಯಾಕೆಂತಂದರೆ ಎಂತಹ ದುರ್ದೈವ ನಮಗೆ ಗೊತ್ತಿಲ್ಲ ಇದು ಕೊರೋನಾ ಕೋವಿಡ್ ಎನ್ನುವಂಥದ್ದು ಬಂದು ಒದಗಿದೆ ದೇಶಕ್ಕಲ್ಲದೆ ಜಗತ್ತಿನ ಮೂಲೆ ಮೂಲೆಗೂ ಬಂದಿದೆ ಇದರ ವಿರುದ್ಧ ನಾವೆಲ್ಲರೂ ಹೋರಾಡುವಂಥ ಒಂದು ಸಂಕಲ್ಪವನ್ನು ತರೋಣ ಈ ರೀತಿಯ ಶಿಬಿರಗಳು ನಮ್ಮ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತೆ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಸದಾ ಕಾಲ ಈ ರಕ್ತದಾನಕ್ಕೋಸ್ಕರ ಒಂದು ಬ್ಯಾಂಕನ್ನು ಅವರು ಓಪನ್ ಮಾಡಿದ್ದಾರೆ ಯಾರಿಗೆ ನಾವು ರಕ್ತದಾನವನ್ನು ಮಾಡಿ ಇನ್ನೊಬ್ಬರ ಜೀವನದ ಬದುಕಿನಲ್ಲಿ ನಾನೊಬ್ಬ ಸಂಜೀವಿನಿ ಆಗ್ತೇನೆ ಇನ್ನೊಬ್ಬರ ಬದುಕಿಗೆ ನಾನು ಆಶಾಕಿರಣ ಆಗ್ತೇನೆ ಇನ್ನೊಬ್ಬರ ಆರೋಗ್ಯದಲ್ಲಿ ನನ್ನದು ಒಂದು ಪಾಲು ಇರುತ್ತದೆ ಎನ್ನುವಂತಹ ಯಾರಿಗೆ ಕಲ್ಪನೆ ಇರುತ್ತೆ ದಯಮಾಡಿ ಅವರೆಲ್ಲರೂ ಸಿದ್ಧಗಂಗಾ ಆಸ್ಪತ್ರೆಗೆ ಹೋಗಿ ರಕ್ತವನ್ನು ದಾನ ಮಾಡಬೇಕು ಅದೇ ರೀತಿ ಎಲ್ಲೆಲ್ಲಿ ಇಂಥದ್ದ ಶಿಬಿರಗಳು ನಡೆಯುತ್ತೆ ಅಲ್ಲಿ ಹೋಗಿ ರಕ್ತವನ್ನು ದಾನ ಮಾಡುವುದರ ಮೂಲಕ ನಾವು ಇನ್ನೊಬ್ಬರ ಆರೋಗ್ಯದಲ್ಲಿ ನಾವೆಲ್ಲರೂ ಕೈಗೊಳ್ಳೋಣ ಈ ರೀತಿಯ ಸಂಘದ ರಾಷ್ಟ್ರೀಯ ಕಾರ್ಯದಲ್ಲಿ ನಾವೆಲ್ಲರೂ ಜೋಡಿಸಿಕೊಳ್ಳೋಣ ಇವತ್ತಿನ ರಕ್ತದಾನ ಶಿಬಿರ ಬಹಳ ಸಾರ್ಥಕತೆಗೆ ಸಾಗಲಿ ಎನ್ನುವಂಥದ್ದು
ನಮ್ಮಗಳ ಒಂದು ಆಶಯ ಜ್ಞಾನ. ನಮಸ್ತೆ. ಈ ದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಧುಗಿರಿ ಜಿಲ್ಲೆಯ ಶಿರಾ ನಗರ ಶಾಖಾ ವತಿಯಿಂದ ನಾವು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತೇವೆ. ಇವತ್ತು ಪ್ರಸ್ತುತ ದಿನದಲ್ಲಿ ರಕ್ತದ ಅವಶ್ಯಕತೆ ತುಂಬ ಇದೆ. ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ, ಒಂದು ಕಡೆ ಆಹಾರದ ಕೊರತೆ ಇದೆ, ಒಂದು ಕಡೆ ವಸತಿ ಕೊರತೆ ಇದೆ. ಎಲ್ಲದರ ನಡುವೆ ಆರೋಗ್ಯವನ್ನು ಸದೃಢ ಮಾಡಿಕೊಳ್ಳಿಕ್ಕೆ ಮುಖ್ಯವಾಗಬೇಕಾಗಿರ್ತಕ್ಕಂಥದ್ದು ಸಂಜೀವಿನಿಯಷ್ಟೇ ಪವಿತ್ರವಾದಂಥದ್ದು ರಕ್ತದಾನ. ಹಾಗಾಗಿ ಸಂಘ ಮುಂದೆ ಯೋಚನೆ ಮಾಡ್ತು, ನಾವು ನಮ್ಮೆಲ್ಲ ಕಾರ್ಯಕರ್ತರು ರಕ್ತದಾನ ಮಾಡಬೇಕೆನ್ನುವಂಥ ಯೋಜನೆಯನ್ನು ರೂಪಿಸ್ಕೊಂಡು ಅದರಂತೆ ಈ ದಿನ ನಾವು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಈ ರಕ್ತದಾನ ಶಿಬಿರಕ್ಕೆ ಜಾಗರಣ ವೇದಿಕೆ ಜೊತೆಯಲ್ಲಿ ಬಜರಂಗಳ ಇನ್ನಿತರ ಸಂಘದ ವಿವಿಧ ಕ್ಷೇತ್ರಗಳ ರಾಜಾಪವನ್ನು ಸೇರಿಕೊಂಡಂತೆ ಎಲ್ಲರೂ ಸಹಕಾರಿಗಳಾಗಿದ್ದಾರೆ. ರಕ್ತದಾನ ಶಿಬಿರ ಶಿರಾ ನಗರಕ್ಕೆ ಬಹಳ ಅವಶ್ಯಕತೆ ಇತ್ತು. ಇದೇ ಮೊದಲ ಬಾರಿಗೆ ಸಂಘದ ನೇತೃತ್ವದಲ್ಲಿ ಈ ರಕ್ತದಾನ ಶಿಬಿರವನ್ನು ನಾವು ಆಯೋಜನೆ ಮಾಡಿ ಅದರಲ್ಲಿ ಯಶಸ್ವಿಯನ್ನು ಕಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಉಳಿದ 4 ತಾಲೂಕುಗಳಲ್ಲಿ ಸಹ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತೇವೆ. ನೋಡಿ ಸ್ನೇಹಿತರೆ, ಪ್ರಸ್ತುತ ದಿನದಲ್ಲಿ ರಕ್ತದಾನ ಎನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನ. ನಾವೆಲ್ಲರೂ ಕೊರೋನಾ ಕೋವಿಡ್ಗೆ ಭಯಪಡುವ ಅಗತ್ಯ ಇಲ್ಲ. ಯಾಕೆಂತಂದರೆ ಜಾಗೃತವಾಗಿದ್ದಷ್ಟು ಕೊರೋನಾ ನಮ್ಮಿಂದ ದೂರ ಆಗುತ್ತದೆ ಎನ್ನುವಂಥ ಸಮೀಕ್ಷೆ ನಮ್ಗೆ ಹೇಳುತ್ತೆ. ಹಾಗಾಗಿ ನಾವೆಲ್ಲರೂ ಕೊರೋನಾಗೆ ಭಯಪಡಬೇಡ. ಕೊರೋನಾ ಬಾರದಂತೆ ಮುನ್ನೆಚ್ಚರಿಕೆ ಕ್ರಮಗಳಾಗಿ ನಮ್ಮ ದೈಹಿಕ ಶಕ್ತಿಯನ್ನು ನಾವು ಹೆಚ್ಚು ಮಾಡಿಕೊಳ್ಳುವ ಜೊತೆಯಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ನಮ್ಮ ದೇಶೀಯ ಔಷಧೋಪಚಾರವನ್ನು ಬಳಸಿಕೊಳ್ಳುತ್ತಾ ಮಾಡಿಕೊಳ್ಳುವ ಜೊತೆಯಲ್ಲಿ ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಅಸಹಾಯಕರಿದ್ದಾರೆ, ಯಾರಿಗೆ ಸೇವೆಯ ಅಗತ್ಯ ಇದೆ, ಅಂತಹ ಸೇವೆಯ ಅಗತ್ಯವುಳ್ಳಂತಹ ವ್ಯಕ್ತಿಗಳಿಗೆ ಸಂಘ ಜೊತೆಗೆ ವಿವಿಧ ಎಲ್ಲ ಸಾಮಾಜಿಕ ಜನರು ಸೇವೆಯ ಅಗತ್ಯವುಳ್ಳಂಥ ಜನರಿಗೆ ಸೇವೆ ಮಾಡಬೇಕೆನ್ನುವಂಥದ್ದು ಸಂಘದ ಒಂದು ಅಪೇಕ್ಷೆ. ಹಾಗಾಗಿ ನಾವೆಲ್ಲರೂ ಸಂಘದ ಅಪೇಕ್ಷೆಯಂತೆ ಕೆಲಸ ಮಾಡುತ್ತಾ ಈ ದಿನದ ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಜೋಡಿಸಿಕೊಂಡಿದ್ದೇವೆ. ನಮಗೆಲ್ಲರಿಗೂ ಮಂಗಳವಾಗಲಿ. ಮುಂದಿನ ದಿನಗಳಲ್ಲಿ ರಕ್ತದಾನ ಶಿಬಿರವನ್ನು ಇನ್ನೂ ಹೆಚ್ಚು ಜನರಿಗೆ ತಲುಪುವ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡುವಂಥ ಒಂದು ಯೋಜನೆಯನ್ನು ನಾವು ರೂಪಿಸಿಕೊಳ್ತಾ ಈ ದಿನದ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿಕೊಂಡಿದ್ದಕ್ಕೆ ಸಂಘದ ಪರವಾಗಿ ಮಧುಗಿರಿ ಜಿಲ್ಲೆಯ ಶಿರಾ ನಗರದ ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ಗುರುದೇವ ಧನ್ಯವಾದ. ಶಿರಾನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವತಿಯಿಂದ ಶ್ರೀ ವಿದ್ಯಾಗಣಪತಿ ಕಲ್ಯಾಣ ಮಂಟಪದಲ್ಲಿ ರಕ್ತದಾನ ಶಿಬಿರ ನಡೆಸಲಾಯಿತು. ಬಿಜೆಪಿ ನಗರಾಧ್ಯಕ್ಷರಾದ ಎಂ ವಿಜಯರಾಜ್ ಪಾಲ್ಗೊಂಡಿದ್ದರು. ಧನ್ಯವಾದ.
ದೇಶ ಕಾಯುವ ಸೈನಿಕನ ತಾಯಿಗೆ ಸ್ವಗ್ರಾಮದಲ್ಲಿ ಕಿರುಕುಳ. ಕಣ್ಣೀರಿಟ್ಟ ತಾಯಿ ಭಾರತ ದೇಶದ ಹೆಮ್ಮೆಯ ಪ್ರಧಾನ ನರೇಂದ್ರ ಮೋದಿಯವರ ಸಂಸತ್ ಭವನದಲ್ಲಿ ರಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಯೋಧ. ಶಿರಾ ತಾಲೂಕಿನ ಕರಿರಾಮನಹಳ್ಳಿ ಗ್ರಾಮದ ಯೋಧ ಮಧುಸೂದನ್ ಕರ್ತವ್ಯದಲ್ಲಿ ಇರುವವರಿಗೆ ತಂದೆ ಇಲ್ಲದ ಕಾರಣ ಯೋಜನಾ ತಾಯಿ ಸಾವಿತ್ರಮ್ಮ 60 ವರ್ಷದ ವೃದ್ಧೆಯಾಗಿದ್ದು ಮನೆಯಲ್ಲಿ ಒಬ್ಬಂಟಿಯಾಗಿ ಇದ್ದಾರೆ. ಮಗ ಯೋಧನಾಗಿದ್ದಾನೆ. ಜನ ನನ್ನನ್ನು ಅಕ್ಕರೆಯಿಂದ ಕಾಣುತ್ತಾರೆ ಎಂಬ ನಂಬಿಕೆ ಸಾವಿತ್ರಮ್ಮಗೆ ಇಲ್ಲದಾಗಿದ್ದು ಅಕ್ಕಪಕ್ಕದ ಜನ ವಿನಾಕಾರಣ ಕಿರುಕುಳ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನನ್ನ ಮಗ ರಜೆಯಿಂದ ಬಂದು ಊರಲ್ಲಿದ್ದಾಗ ಪ್ರೀತಿ ವಿಶ್ವಾಸದಿಂದ ಕಾಣುವ ಜನ ಅವನು ಮತ್ತೆ ಕರ್ತವ್ಯಕ್ಕೆ ಹೋದಾಗ ನನ್ನ ಮೇಲೆ ವಿನಾಕಾರಣ ಬೈಗುಳಗಳ ಕಿರುಕುಳ ನೀಡುತ್ತಾರೆ. ಮಗ ಯೋಧ ಎಂಬ ಸಂತೋಷ ಒಂದು ಕಡೆಯಾದರೆ ಊರ ಜನರ ಕಿರುಕುಳ ನನಗೆ ಅಸಹಾಯಕತೆಯನ್ನು ತಂದೊಡ್ಡಿದೆ. ಮಧುಮೇಹ ಇರುವ ಕಾರಣ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವಂತಾಗಿದೆ. ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ನಿಮಗೆ ಅದಕ್ಕೆ ನೀನು ಜಾಸ್ತಿ ಟೆನ್ಷನ್ ತಗೋಬೇಡ. ನೀ ಸುಮ್ಮನಿರಮ್ಮ, ಯಾವ ತನ ಹಾಳಾಗ ಹೋಗ್ಲಿ, ಸುಮ್ಮನಿರಮ್ಮ ಅಂತ ನನ್ನೇ ಇದು ಮಾಡ್ತಾನೆ ಸರ್. ರಕ್ಷಣೆ ಬೇಕಾ? ಯಾರು ಗಲಾಟೆ ಮಾಡಿದ್ರೆ ನಿಮ್ಗೆ ರಕ್ಷಣೆ ಬೇಕಾ? ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಜಕೇನಹಳ್ಳಿ ಗ್ರಾಮದ ಕನ್ನಡ ಚಿತ್ರರಂಗದ ಖ್ಯಾತ ನಟ ಚಿರಂಜೀವಿ ಸರ್ಜಾ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.